ಟು ಟೂ ಸ್ಪೂನ್ ಚಾನಲ್ ನಮ್ಮ ಹಳ್ಳಿಯಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಎರಡು ನಮೂನಿಯ ಪುಡಿಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಂದು ಇದು ಕುಸುಬೆ ಅಂತ, ಇನ್ನೊಂದು ಸಣ್ಣ ಗುರಳ್ ಅಂತೇಳಿ. ಇವತ್ತಿನ ವಿಡಿಯೋದಲ್ಲಿ ಈ ಎರಡು ಪುಡಿಗಳನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಐಟಮ್ಗಳು ಇವು: ಸಿಪ್ಪೆಯನ್ನು ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿ, ಉಪ್ಪು ಮತ್ತು ಅಚ್ಚಕಾರದ ಪುಡಿ. ನಾನು ಆಗಲೇ ಹಂಚು ಬಿಸಿ ಮಾಡೋಕ್ಕಿಟ್ಟಿದ್ದೆ, ಹಂಚು ಬಿಸಿಯಾಗಿದೆ. ಅದರಲ್ಲಿ ಈಗ ಕುಸುಬೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೋಬೇಕಾದ್ರೆ ಬಣ್ಣ ಬೇರೆಯೇ ಬರುತ್ತೆ, ಕೆಂಪಗಾಗುತ್ತೆ. ಆಗಲೇ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಕೆಂಪಗಾಗಿ ಈಗ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ನಾನು. ಈಗ ಇದರಲ್ಲೇ ಮತ್ತೆ ಗುರಳನ್ನು ಹಾಕೋತಾ ಇದ್ದೀನಿ. ಇದು ಕೂಡ ಹಾಗೆ ಸ್ವಲ್ಪ ಬಣ್ಣನೇ ಬೇರೆ ಬರುತ್ತೆ ಹುರ್ಕೋಬೇಕಾದ್ರೆ. ನೋಡಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತೇಳಿ. ಘಮ ಘಮ ಅಂತ ವಾಸನೆ ಬರುತ್ತಲ್ಲ, ಆಗಲೇ ತಕ್ಕೊಂಡ್ಬಿಡ್ಬೇಕು. ಚೆನ್ನಾಗಾಗಿದೆ. ಈಗ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಹುರ್ಕೊಂಡಿರೋ ಕುಸುಬೆ ಮತ್ತು ಸಣ್ಣ ಗುರಳು. ಬನ್ನಿ, ಈಗ ಮಾಡೋದೇಗಂತ ನೋಡ್ಕೊಂಬರೋಣ. ಇನ್ನಲ್ಲಿ ಎರಡು ಜಾರು ತೊಗೊಂಡಿದ್ದೀನಿ. ಅದರಲ್ಲಿ ಈಗ ಒಂದು ಜಾರು ಇಲ್ಲಿ ಕುಸುಬೆನ ಹಾಕೋತಾ ಇದ್ದೀನಿ. ಈಗ ಇನ್ನೊಂದು ಜಾರು ಇಲ್ಲಿ ಸಣ್ಣ ಗುರಳು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ನಾನು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಈ ಎರಡು ಪುಡಿದು. ಬನ್ನಿ, ಈಗ ಎರಡು ಜಾರಲ್ಲಿ ಹುರ್ಕೊಂಡಿರೋ ಕುಸುಬೆ ಮತ್ತು ಸಣ್ಣ ಗುರಳು ಹಾಕ್ಕೊಂಡಿದ್ದೀನಿ. ಈಗ ಎರಡರಲ್ಲೂ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಮತ್ತು ಎರಡು ಜಾರಲ್ಲೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಎರಡರಲ್ಲೂ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೋಬೇಕು. ತುಂಬಾ ಈಸಿ ಎರಡು ಪುಡಿ ಮಾಡೋದು. ಈಗ ನಾನು ಕ್ಯಾಪನ್ನು ಮುಚ್ಚಿ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಪುಡಿಗಳು ರೆಡಿಯಾಗಿದೆ. ಇದು ಸಣ್ಣ ಗುರಳ್ ಪುಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬಾ ನೈಸ್ ಆಗಿದೆ. ಇದು ಕುಸುಬೆ ಪುಡಿ ನೋಡಿ, ಇದು ಕೂಡ ಚೆನ್ನಾಗಾಗಿದೆ. ಕುಸುಬೆ ಪುಡಿ ತುಂಬಾ ಫೇಮಸ್ ನಮ್ಮ ಹಳ್ಳೀಲಿ. ಬನ್ನಿ, ಈಗ ನಾನು ಎರಡು ಬೌಲ್ ತೊಗೊಂಡಿದ್ದೀನಿ. ಮಾಡಿಟ್ಕೊಂಡಿರೋ ಪುಡಿಗಳನ್ನ ಈಗ ಬೌಲೊಳಗೆ ಹಾಕೋತಾ ಇದ್ದೀನಿ ನಾನು. ಬಿಸಿ ಬಿಸಿ ರೊಟ್ಟಿ ಮತ್ತು ಎಣ್ಣೆ ಈ ಪುಡಿ ಇದ್ದರೆ ಸಾಕು, ಎರಡು ರೊಟ್ಟಿ ತಿನ್ನಲ್ಲಿ ನಾಲ್ಕು ರೊಟ್ಟಿ ತಿಂತಾರೆ ಎಲ್ಲರೂ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಗಳಲ್ಲಿ ಗುರಳ್ ಪುಡಿ ಮತ್ತು ಕುಸುಬೆ ಪುಡಿ ತುಂಬಾ ಫೇಮಸ್ಸು. ನನ್ನ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ ಪ್ರೆಸ್ ಮಾಡಿ, ಆಲ್ ಅಂತ ನೋಟಿಫಿಕೇಶನ್ ಕೊಟ್ಟರೆ ನಾನು ಮಾಡಿರೋ ಅಡುಗೆ ರೆಸಿಪಿ ಎಲ್ಲರಿಗಿಂತ ಮುಂಚೆ ನಿಮಗೆ ಬರುತ್ತೆ. ರೆಡಿ ಆಯಿತು ನೋಡಿ, ಕುಸುಬೆ ಪುಡಿ ಮತ್ತು ಸಣ್ಣ ಗುರಳ್ ಪುಡಿ. ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೀವು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.